ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ಫಾರ್ ಸರ್ಕಾರಿ ನೌಕರರು ಸೊ ಬೇಸಿಕಲಿ ಮೊನ್ನೆ ತಾನೇ ಸರ್ಕಾರಿ ನೌಕರರು ಒಂದು ದಿನದ ಸಂಬಳವನ್ನು ಕಟ್ ಮಾಡ್ತೀವಿ ಅಂತ ಒಂದು ಸರ್ಕಾರಕ್ಕೆ ಪತ್ರವನ್ನು ಸಲ್ಲಿಸ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಅವರು ಬಟ್ ಅದಕ್ಕೆ ಎಲ್ಲ ಸರ್ಕಾರಿ ನೌಕರರು ಸಮ್ಮತಿಸುವುದಿಲ್ಲ ಸೊ ಇವಾಗ ಒಂದಿಷ್ಟು ವಿರೋಧಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು ಸರ್ಕಾರಿ ನೌಕರು ಯಾಕೆ ನಮ್ಮ ಒಂದು ಸಂಬಳ ಕಟ್ ಮಾಡ್ತಿದ್ದೀರಾ ಹಲವಾರು ವಿಚಾರಗಳನ್ನು ಅವರು ಈ ಒಂದು ಪೇಪರಲ್ಲಿ ತಿಳಿಸಿದ್ದಾರೆ ಸೊ ಬೇಸಿಕಲಿ ಮೊನ್ನೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಸೆಪ್ಟೆಂಬರ್ ಆರರಂದು ಕಾನ್ವೆಂಟ್ ಹಾಲಲ್ಲಿ ಭಾಷಣ ಮಾಡುವಾಗ ನಾವು ಏಳನೇ ವೇತನ ಆಯೋಗವನ್ನು ನೀಡ್ತೀವಿ ಬಟ್ ನಮ್ಮದೊಂದು ಕೋರಿಕೆ ಇದೆ ಎಲ್ಲ ಸರ್ಕಾರಿ ನೌಕರರು ಪುಣ್ಯ ಕ್ಯೋಟಿ ಯೋಜನೆ ಅಡಿಯಲ್ಲಿ ಒಂದೊಂದು ಹಸುವನ್ನು ದತ್ತು ಪಡೆಯಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಹಸುವಂಥ ದತ್ತು ಪಡೆಯೋಕ್ಕಾಗಲ್ಲ ಬಟ್ ಸ್ಟಿಲ್ ಎಲ್ಲ ಸರ್ಕಾರಿ ನೌಕರರು ಒಂದು ದಿನದ ಸಂಬಳವನ್ನು ನೀಡುತ್ತೇವೆ ಎಂಬ ಒಂದು ಆಧಾರದೊಂದಿಗೆ ಸಿ ಎಸ್ ಷಡಾಕ್ಷೇರಿಯವರು ಒಂದು ಒಪ್ಪಿಗೆ ಪತ್ರವನ್ನು ಸಲ್ಲಿಸ್ತಾರೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರಿಗೆ ಮೊನ್ನೆಯವರ ಸದನ ಕೃಷ್ಣಾದಲ್ಲಿ ಬಟ್ ಅದನ್ನು ಇವಾಗ ಕರ್ನಾಟಕ ರಾಜ್ಯ ಸರ್ಕಾರಿ ಒಕ್ಕೂಟ ನೌಕರರ ಒಂದು ಒಕ್ಕೂಟ ಅದು ವಿರೋಧಿಸ್ತಾ ಇದೆ ಸೊ ಅದರ ಒಂದು ಅಧ್ಯಕ್ಷರಾಗಿರುವಂಥ ಎಚ್ ಎಸ್ ಜಯಕುಮಾರ್ ಅವರು ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಅಧ್ಯಕ್ಷರು ಇವರು ಇದನ್ನು ಖಂಡಿಸ್ತಿದ್ದಾರೆ ನಾವ್ಯಾಕೆ ನೀಡಬೇಕು ಒಂದು ದಿನದ ನಮ್ಮ ಒಂದು ದಿನದ ಸಂಬಳ ಬೇರೆ ಇಲಾಖೆಯವರು ಯಾಕೆ ನೀಡ್ತಾ ಇಲ್ಲ ಸೊ ಅದೇ ರೀತಿಯಾಗಿ ರಾಜಕಾರಣಿಗಳು ಕೂಡ ನೀಡ್ತಾ ಇಲ್ಲ ಮತ್ತು ಹಲವಾರು ಒಂದು ತಕ್ಕ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅವರು ಪ್ರತಿಪಾದಿಸಿದ್ದಾರೆ ಸೊ ಹೀಗಾಗಿ ಸರ್ಕಾರಿ ನೌಕರರಲ್ಲಿ ಎರಡು ಭಾಗಗಳಾಗಿವೆ ಒಂದು ಕಡೆ ಸರ್ಕಾರಿ ನೌಕರರು ತಮ್ಮ ಒಂದು ದಿನದ ಸಂಬಳವನ್ನು ನೀಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಇನ್ನೊಂದು ಕಡೆ ಸರ್ಕಾರಿ ನೌಕರು ಒಂದು ದಿನದ ಸಂಬಳವನ್ನು ನೀಡುತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಬೇಸಿಕಲಿ ಒಂದು ದಿನದ ಸಂಬಳ ಕಟ್ ಮಾಡಿದರೆ ಒಂದು ನೂರು ಕೋಟಿಯಷ್ಟು ಅಮೌಂಟ್ ರಿಲೀಸ್ ಆಗುತ್ತೆ ಅಥವಾ ಒಂದು ಪ್ರೊಡ್ಯೂಸ್ ಆಗುವಂಥದ್ದು ಬಟ್ ಸರ್ಕಾರಿ ನೌಕರರ ವಾದ ಏನೆಂದರೆ ನೂರು ಕೋಟಿ ಸರ್ಕಾರವೇ ಭರಿಸಬಹುದು ನೂರು ಕೋಟಿ ಹಾಕಿ ಎರಡು ನೂರು ಕೋಟಿ ಮುನ್ನೂರು ಕೋಟಿ ಐದುನೂರು ಕೋಟಿ ಆದರೂ ಸರ್ಕಾರ ತಮ್ಮ ಒಂದು ಖಜಾನೆಯಿಂದ ಕೊಡಬಹುದಲ್ಲವೇ ಬಟ್ ಅದಾಗಿಯೂ ಸರ್ಕಾರಿ ನೌಕರು ಕೊಡಲು ಇಚ್ಛಿಸುತ್ತಾರೆ ಬಟ್ ಸ್ಟಿಲ್ ಹದಿನೆಂಟು ತಿಂಗಳ ಡಿ ಎ ಕೊರೋನಾ ಟೈಮಲ್ಲಿ ಹದಿನೆಂಟು ತಿಂಗಳ ಡಿ ಎ ಸುಮಾರು ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಇನ್ನೂ ಬಿಡುಗಡೆ ಮಾಡಿಲ್ಲ ಅದನ್ನು ಕೂಡ ಸರ್ಕಾರ ತನ್ನ ಹತ್ರನೇ ಇಟ್ಕೊಂಡಿದೆ ಎಲ್ಲ ಸರ್ಕಾರಿ ನೌಕರರು ಕರ್ನಾಟಕದಲ್ಲಿ ಅತಿ ಕಡಿಮೆ ವೇತನವನ್ನು ಪಡೀತಿದ್ದಾರೆ ಕಂಪೇರ್ ಟು ಅದರ್ ಸ್ಟೇಟ್ಸ್ ಲೈಕ್ ಮಹಾರಾಷ್ಟ್ರ ಕೇರಳ ತೆಲಂಗಾಣ ಅವುಗಳಿಗೆ ಕಂಪೇರ್ ಮಾಡಿದ್ರೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಕಡಿಮೆ ಸಂಬಳ ಸಿಗ್ತಾ ಇದೆ ಸರ್ಕಾರಿ ನೌಕರರಿಗೆ ಬೆಲೆ ಏರಿಕೆ ಮಾತ್ರ ಆ ಒಂದು ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿನೇ ಇದೆ ಸೊ ಇಷ್ಟೆಲ್ಲ ತೊಂದರೆಗಳು ಸರ್ಕಾರಿ ನೌಕರನಿಗೆ ಇರುವಾಗ ಮತ್ತೆ ನೀವು ಸರ್ಕಾರಿ ನೌಕರನ ಒಂದು ಹಣದಿಂದಲೇ ಯಾಕೆ ಈ ಒಂದು ಒಂದು ಯೋಜನೆಯನ್ನು ಮಾಡಬೇಕು ನೀವು ಸರ್ಕಾರದವರೇ ಭರಿಸ್ಬೋದಲ್ಲ ಅಂತ ಅವರು ಒಂದು ವಾದವನ್ನು ಪ್ರತಿಪಾದಿಸುತ್ತಿದ್ದಾರೆ ಬಟ್ ಇದ್ರಿಗೂ ಮೀರಿ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನವ್ರು ಹೇಳಿದ್ದಾರೆ ಸೊ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪ್ಲೀಸ್ ಈ ಒಂದು ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಓಕೆ ಸೊ ಈ ಒಂದು ಹೆಡ್ಡಿಂಗ್ ಅಲ್ಲಿ ನೀವು ನೋಡ್ತಾ ಇರೋ ಹಾಗೆ ಪುಣ್ಯಕೋಟಿ ಯೋಜನೆಗೆ ವೇತನ ಕಡಿತ ನೌಕರರ ವಿರೋಧ ಅಂತ ಸೊ ಪುಣ್ಯಕೋಟಿ ದತ್ತು ಯೋಜನೆಗೆ ನೌಕರರ ವೇತನದಲ್ಲಿ ಕಡಿತ ಮಾಡಲು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟವು ವಿರೋಧಿಸುತ್ತದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಶನಿವಾರ ಪತ್ರವನ್ನು ಬರೆದಿದೆ ಸೊ ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಾಕ್ಷರಿ ಒಪ್ಪಿಗೆ ಪತ್ರ ಕೊಟ್ಟಿದ್ದಾರೆ ಬಟ್ ಅಖಿಲ ಕರ್ನಾಟಕ ಸರ್ಕಾರಿ ನೌಕರರ ಸಂಘವು ಇಲ್ಲಿ ಇದನ್ನ ವಿರೋಧಿಸುತ್ತದೆ ಅಂತ ಹೇಳಾಗ್ತಿದೆ ಮೇಲೆ ನೌಕರರು ತಮ್ಮ ಸಂಬಳದಿಂದ ವೇತನ ಕಡಿತ ಮಾಡಲು ಬಟಾವಡೆ ಅಧಿಕಾರಿಗಳಿಗೆ ಒಪ್ಪಿಗೆ ಪತ್ರ ನೀಡಿದರೆ ಕಟಾವಣೆ ಮಾಡಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಒಪ್ಪಿಗೆ ಪತ್ರ ಇಲ್ಲದ ನೌಕರರು ಸಂಬಳದಲ್ಲಿ ಯಾವುದೇ ಕಾರಣಕ್ಕೂ ಕಟಾವ ಮಾಡಬಾರದು ಎಂದು ಒಕ್ಕೂಟವು ತಿಳಿಸಿದೆ ಸೊ ಯಾರಿಗೆ ಒಂದು ಹಣ ನೀಡೋದಿದೆ ಅವರು ಮಾತ್ರ ಇಲ್ಲಿ ನೀಡಬೇಕು ಆಯಿತಾ ಅವರು ಒಂದು ಒಪ್ಪಿಗೆ ಪತ್ರವನ್ನು ಸಲ್ಲಿಸಬೇಕು ಅವರೊಂದು ಹಣವು ಕಟಾವು ಆಗುತ್ತದೆ ಬಟ್ ಯಾವೊಂದು ಸರ್ಕಾರಿ ನೌಕರರು ಕಟಾವು ಮಾಡಲು ಇಚ್ಛಿಸೋದಿಲ್ಲ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಹಣ ಕಟ್ ಮಾಡಬಾರದು ಅವರ ಒಂದು ಇಚ್ಛೆಗೆ ವಿರುದ್ಧವಾಗಿ ನೀವು ಹಣ ಕಟ್ ಮಾಡುವಂತಿಲ್ಲ ಅಂತ ಹೇಳಾಗ್ತಿದೆ ಪುಣ್ಯಕೋಟಿ ಯೋಜನೆಗೆ ರಾಜ್ಯ ಸರ್ಕಾರಿ ನೌಕರರು ಕೈಜೋಡಿಸುವಂತೆ ಮುಖ್ಯಮಂತ್ರಿಯವರು ಕೇಳಿದ್ದ ಹಿನ್ನೆಲೆಯಲ್ಲಿ ನೌಕರರ ಸಂಘದ ಅಧ್ಯಕ್ಷರು ರಾಜ್ಯದ ಸರ್ಕಾರಿ ನೌಕರರ ಒಂದು ದಿನದ ವೇತನ ಸುಮಾರು ನೂರು ಕೋಟಿ ರೂಪಾಯಿಗಳನ್ನು ನವೆಂಬರ್ ತಿಂಗಳ ವೇತನದಲ್ಲಿ ಕಟಾವಣೆ ಮಾಡಲು ಅನುಮತಿ ಪತ್ರ ಕೊಟ್ಟಿರುತ್ತಾರೆ ಸಂಘದ ಈ ನಿರ್ಧಾರವನ್ನು ಒಕ್ಕೂಟವು ತಿರಸ್ಕರಿಸುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಇದಾದ ಮೇಲೆ ಇತ್ತೀಚೆಗೆ ಕೃಷಿ ಬಿಕ್ಕಟ್ಟು ಉಲ್ಬಣವಾಗಿರುವುದರಿಂದ ಗ್ರಾಮೀಣ ಯುವಕರು ನಗರದೆಡೆಗೆ ವಲಸೆ ಹೋಗುತ್ತಿರುವುದು ವಾಸ್ತವದ ಸಂಗತಿಯಾಗಿದೆ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಬೆಂಬಲ ವ್ಯವಸ್ಥೆ ಒದಗಿಸುವುದು ಸೇರಿದಂತೆ ಕೃಷಿ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಬೇಕು ಆಗ ಜಾನುವಾರುಗಳಿಗೂ ರಕ್ಷಣೆ ದೊರೆಯುತ್ತದೆ ಹಸುಗಳನ್ನು ಕಸಾಯಿಖಾನೆಗೆ ಅಟ್ಟುವುದು ತಪ್ಪುತ್ತದೆ ಕೃಷಿಯಲ್ಲಿ ಬಳಸುವ ಯಾವುದೇ ಜಾನುವಾರುಗಳನ್ನು ಕೃಷಿಕರಿಂದ ಹೊರತುಪಡಿಸಿ ರಕ್ಷಿಸುವುದು ಸಾಧ್ಯವಿಲ್ಲ ಎಂದು ತಿಳಿಸಲಾಗಿದೆ ಸೊ ಬೇಸಿಕಲಿ ಇವ್ರದ್ದು ವ್ಯಾಲಿಡ್ ಪಾಯಿಂಟ್ ಇರುವಂಥದ್ದು ಇಲ್ಲಿ ಕರ್ನಾಟಕದಲ್ಲಿ ಕೃಷಿಯನ್ನು ತೀರಾ ಕೃಷಿ ತೀರ ಹದಗೆಟ್ಟು ಹೋಗಿದೆ ಎಲ್ಲ ಕಡೆ ಒಂದೊಂದು ಕಡೆ ನೀರು ತುಂಬ ಇದೆ ಇನ್ನೊಂದು ಕಡೆ ನೀರಿಲ್ಲ ಆ್ಯಂಡ್ ಯಾವುದೇ ತರಹದಂಥ ಫೆಸಿಲಿಟೀಸ್ ಫೆಸಿಲಿಟೀಸರು ಕೊಡ್ತಾ ಇಲ್ಲ ಆದ್ದರಿಂದ ಬಹುಮಟ್ಟಿಗೆ ಯುವಕರು ಗ್ರಾಮೀಣ ಪ್ರದೇಶದಿಂದ ಈ ಕಡೆ ನಗರದಡೆಗೆ ವಲಸೆಯನ್ನು ಹೋಗದಿರುವಂಥದ್ದು ನಾವು ನೋಡ್ತಿದ್ದೀವಿ ಸೊ ಎಲ್ಲ ಯುವಕರು ಗ್ರಾಮೀಣದಿಂದ ವಲಸೆ ಹೋದರೆ ಅಲ್ಲಿರುವಂಥ ಜಾನುವಾರುಗಳಿಗೆ ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ ಆ್ಯಂಡ್ ಕೃಷಿ ಕೃಷಿಯ ಒಂದು ಅಂಗವಾಗಿದೆ ಹಸು ಅದನ್ನ ಕೃಷಿಕರು ಬಿಟ್ಟು ಮತ್ತೊಬ್ರು ಯಾರು ಅದನ್ನ ಸಾಕೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದಾದ್ಮೇಲೆ ಇತ್ತೀಚೆಗೆ ರಾಜ್ಯದ ಉಚ್ಚ ನ್ಯಾಯಾಲಯವು ಗೋಶಾಲೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯೊಂದರ ವಿಚಾರಣೆ ನಡೆಸಿ ಸರ್ಕಾರವು ಘೋಷಣೆ ಮಾಡಿದ ಸ್ಥಳಗಳಲ್ಲಿ ಗೋ ಶಾಲೆಗಳೇ ಇಲ್ಲ ಎಂದು ತರಿಪಡಿಸಿಕೊಂಡು ರಾಜ್ಯ ಸರ್ಕಾರಕ್ಕೆ ತಿಳಿಸಿರುವುದು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿದೆ ಎಂದು ಒಕ್ಕೂಟವು ನೆನಪಿಸಿದೆ ಸೊ ಬೇಸಿಕಲಿ ಇಲ್ಲಿ ಇವರು ಇಂಡೈರೆಕ್ಟಾಗಿ ಹೇಳ್ತಿರುವಂಥದ್ದು ಗೋಶಾಲೆ ಹೆಸರಲ್ಲಿ ನೀವು ಈ ಒಂದು ಅಮೌಂಟನ್ನ ಕಟ್ ಮಾಡ್ತೀರಾ ನಡುವೆ ಇರುವಂಥ ಎಮ್ ಎಲ್ ಎಂ ಪಿ ರಾಜಕಾರಣಿಗಳು ಈ ಒಂದು ಅಮೌಂಟನ್ನು ಈ ಒಂದು ದೇಣಿಗೆಯನ್ನು ಪಡಿತೀರಾ ಅದೇ ಇರುವಂತ ಅವರು ತಮ್ಮ ಒಂದು ಜೇಬ್ ತುಂಬಿಕೊಳ್ತಿದ್ದೀರಾ ಅಂತ ಹೇಳ್ತಿದ್ದಾರೆ ಈ ಹಿಂದೆ ಅತಿವೃಷ್ಟಿ ಅನಾವೃಷ್ಟಿಯಂಥ ಸಂದರ್ಭಗಳಲ್ಲಿ ಸೊ ಅಂತ ಸಂಬರಗಳಲ್ಲಿ ಕೋವಿಡ್ ನೈನ್ಟೀನ್ ರ ಸಂಕಷ್ಟದ ಸಮಯದಲ್ಲಿ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಒಂದು ದಿನದ ವೇತನ ನೀಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಜೊತೆಯಾಗಿದ್ದೇವೆ ಕೊರೋನಾ ಸಂದರ್ಭದಲ್ಲಿ ರಾಜ್ಯದ ಸರ್ಕಾರಿ ನೌಕರಿಗೆ ಕೊಡಬೇಕಾದ ಹದಿನೆಂಟು ತಿಂಗಳ ತುಟ್ಟಿ ಭತ್ತೆ ಮೊತ್ತ ಸುಮಾರು ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿಯನ್ನು ತಡೆ ಹಿಡಿದಿರುವ ಸರ್ಕಾರ ಇದುವರೆಗೂ ಅದನ್ನು ನೌಕರಿಗೆ ಕೊಟ್ಟಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದಾದ ಮೇಲೆ ನೆಕ್ಸ್ಟ್ ಬರಿತಾ ಹೋಗ್ತಾರೆ ಶಿಕ್ಷಣ ಆರೋಗ್ಯ ಸಾರಿಗೆ ದೈನಂದಿನ ಸರಕು ಪೆಟ್ರೋಲ್ ಇತ್ಯಾದಿ ವಸ್ತುಗಳ ಬೆಲೆ ಏರಿಕೆಯಿಂದ ಮಧ್ಯಮ ವರ್ಗದ ನೌಕರರ ಜೀವನ ಹೈರಾಣಾಗಿದೆ ರಾಜ್ಯದ ನೌಕರಿಗೆ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಕಡಿಮೆ ವೇತನ ನೀಡಲಾಗುತ್ತಿದೆ ಇಂಥ ಸಂದರ್ಭದಲ್ಲಿ ಸರ್ಕಾರ ನೌಕರಿಗೆ ಬೆಲೆ ಏರಿಕೆ ಅನುಗುಣವಾಗಿ ವೇತನ ಸೌಲಭ್ಯಗಳನ್ನು ಸಕಾಲಕ್ಕೆ ಕೊಟ್ಟರೆ ಅವರು ನೆಮ್ಮದಿಯಿಂದ ಬದುಕಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಲು ಸಾಧ್ಯ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಸೊ ಇದು ಬೇಸಿಕಲಿ ಸರ್ಕಾರಿ ನೌಕರರ ಒಕ್ಕೂಟದ ಒಂದು ಅಧ್ಯಕ್ಷರು ಹೇಳ್ತಿರುವಂಥ ಮಾತುಗಳು ಸೊ ಅದು ಕೂಡ ವ್ಯಾಲಿಡ್ ಆಗಿರುವಂಥ ಇರುವಂತದ್ದು ನಡುವೆ ಈ ಅಮೌಂಟನ್ನು ಇವರು ಜೇಬಿಗೆ ತುಂಬಿಕೊಳ್ಳುತ್ತಿರುವಂತಹ ಕೆಲಸ ನಡೀತಾ ಇದೆ ಕರ್ನಾಟಕದಲ್ಲಿ ಸುಧಾತ್ ಮೇಲೆ ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ ಪಶುಸಂಗೋಪನೆಯಲ್ಲಿ ಇಲಾಖೆಯಲ್ಲಿ ಲಕ್ಷಾಂತರ ಹುದ್ದೆ ಖಾಲಿ ಬಿದ್ದಿವೆ ವೈದ್ಯರಿಲ್ಲದೆ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯದೆ ಹಸುಗಳು ಕಾಲುಬಾಯಿ ರೋಗ ಬಂದು ಸಾಯುತ್ತಿವೆ ಇವರು ನೌಕರರ ಮೇಲೆ ಒತ್ತಡ ಹೆಚ್ಚಾಗಿದೆ ಖಾಲಿ ಇದ್ದ ಭರ್ತಿ ಮಾಡಲು ಬದಲು ಇರುವ ನೌಕರರ ಸಂಬಳದಲ್ಲಿ ಹಸುಗಳ ಪೋಷಣೆಗೆ ವೇತನ ಕೇಳುವುದು ಯಾವ ನ್ಯಾಯ ಒಟ್ಟಾರೆ ಪಶುಸಂಗೋಪನೆ ಒತ್ತು ಕೊಡದೆ ಕೇವಲ ಹಸುಗಳಿಗೆ ಮಾತ್ರ ಏಕೆ ಈ ಒತ್ತು ಇದು ಸರ್ಕಾರದ ತಾರತಮ್ಯ ನೀತಿಯಲ್ಲವೇ ಕೆಲವರಿಗೆ ಹಸು ದೈವವಾದರೆ ಕೆಲವರಿಗೆ ಕೋನ ದೈವವಾಗಿದೆ ಹೀಗಿರುವಾಗ ಹಸುಗಳನ್ನು ಮಾತ್ರವೇ ಅದು ನೌಕರರ ವೇತನದ ಹಣದಲ್ಲಿ ವೈಭವೀಕರಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಎಚ್ ಎಸ್ ಜಯಕುಮಾರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಅಧ್ಯಕ್ಷರಾಗಿರುವಂಥವ್ರು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನೋಡೋದಾದರೆ ಪುಣ್ಯಕೋಟಿ ಯೋಜನೆ ಯಾಕೆ ನೀವು ಜಸ್ಟ್ ಸರ್ಕಾರಿ ನೌಕರರ ಒಂದು ವೇತನದಲ್ಲಿ ಕಟಾವು ಮಾಡುತ್ತಿದ್ದೀರಾ ಬೇರೆ ಯೋಜನೆಗಳನ್ನು ಆಗಿ ರೂಪಿಸಬಹುದು ಅವುಗಳಿಗೆ ಸೊ ಅದನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಸೊ ವಿಡಿಯೋ ಅಳಿಸಿದರೆ ಖಂಡಿತವಾಗಿ ಲೈಕ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ